ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಬಹಳ ಶಕ್ತಿಶಾಲಿಯಾಗಿರುವಂತಹ ಮತ್ತು ಮನೆಯಲ್ಲಿ ಬಳಸುವಂತಹ ಬೆಳ್ಳುಳ್ಳಿಯನ್ನ ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಸುಲಭವಾಗಿ ಸರಳವಾಗಿ ವಶೀಕರಣವನ್ನ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇವೆ. ಈ ತಂತ್ರವನ್ನ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ಯಾವುದೇ ಮಹಿಳೆ ಆಗಿರಬಹುದು, ಯಾರನ್ನೋ ಬೇಕಾದರೂ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು. ಈ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳುವ ಮೊದಲು ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಸಹ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಅದು ಯಾವುದೇ ಆದ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮೊದಲಿಗೆ ಈ ವಶೀಕರಣ ಮಾಡಲು ನಿಮಗೆ ಎರಡು ಬೆಳ್ಳುಳ್ಳಿಯ ಹೆಸಲು ಮತ್ತು ಒಂದು ಸೂಜಿ ಬೇಕಾಗುತ್ತದೆ. ನೀವು ಈ ವಶೀಕರಣವನ್ನು ಮಾಡುವ ಮೊದಲು ನೀವು ಯಾವ ವ್ಯಕ್ತಿಯ ಮೇಲೆ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈ ಒಂದು ಎರಡು ಬೆಳ್ಳುಳ್ಳಿಯನ್ನ ತೆಗೆದುಕೊಂಡು ಇದರ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ನಂತರ ಸ್ನೇಹಿತರೆ, ಈ ರೀತಿಯಾಗಿ ಬರೆದುಕೊಂಡ ನಂತರ ಈ ಬೆಳ್ಳುಳ್ಳಿಯ ಮಧ್ಯಭಾಗದಲ್ಲಿ ಎಂದರೆ ಈ ರೀತಿಯಾಗಿ ಸೂಜಿಯಿಂದ ಚುಚ್ಚಿ ನಿಮ್ಮ ಹೆಸರು ಮತ್ತು ಅವರ ಹೆಸರು ಸೇರುವಂತೆ ಈ ಸೂಜಿಯ ಸಹಾಯದಿಂದ ಆ ಬೆಳ್ಳುಳ್ಳಿಯನ್ನ ಚುಚ್ಚಿಕೊಳ್ಳಬೇಕು. ನಂತರ ನೀವು ಈ ರೀತಿಯಾಗಿ ಚುಚ್ಚಿದ ಬೆಳ್ಳುಳ್ಳಿಯ ಹೆಸರನ್ನ ನಿಮ್ಮ ಅಂಗೈ ಮೇಲೆ ಇಟ್ಟುಕೊಂಡು ಅವರ ಹೆಸರನ್ನು ಮೂರು ಬಾರಿ ಹೇಳಬೇಕು. ಈ ರೀತಿ ಮಾಡಿ ಈ ಒಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು. ಈ ರೀತಿಯಾಗಿ ಮಾಡಿದ ಕೇವಲ ಕೆಲವೇ ಕ್ಷಣಗಳಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾರೆ ಮತ್ತು ಅವರಾಗಿ ಅವರು ನಿಮಗೆ ಕರೆಯನ್ನ ಮಾಡುತ್ತಾರೆ. ಸ್ನೇಹಿತರೆ, ಈ ಒಂದು ವಶೀಕರಣ ತಂತ್ರವನ್ನ ಮಾಡಿ ಕೂಡ ನಿಮಗೆ ಯಾವುದೇ ಪ್ರಯೋಜನವಾಗದೇ ಇದ್ದಲ್ಲಿ ಕೆಳಗೆ ಕಾಣುತ್ತಿರುವಂತಹ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಅದು ಎಂಥದೇ ಆದ ಸಮಸ್ಯೆಗಳಿರಬಹುದು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಅತ್ತೆ ಸೊಸೆ ಜಗಳ, ಮನೆಯಲ್ಲಿ